ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಾ. ನನ್ನ ಯೂಟ್ಯೂಬ್ ಚಾನಲ್ ಹೀರೋ ಅಮ್ಮ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ವೆಲ್ಕಮ್. ಇಲ್ಲೇನು ಬೌಲಲ್ಲಿ ಏನೋ ತೋರಿಸ್ತಾ ಇದ್ದೀನಲ್ಲ ಕ್ರೀಮ್ ಟೈಪು ಅಂತ ಅಂದ್ಕೊಂಡ್ರ, ಇದು ಬನಾನಾ ಹೇರ್ ಮಾಸ್ಕ್. ಈ ಹೇರ್ ಮಾಸ್ಕ್ನ ನಾನು ನನ್ನ ಕೂದಲ ಮೇಲೆ ಅಪ್ಲೈ ಮಾಡಿದ್ದೆ. ಸೊ ಈ ಹೇರ್ ಮಾಸ್ಕ್ ಹೇಗೆ ವರ್ಕ್ ಆಗುತ್ತೆ, ಯಾವ ಟೈಪ್ ಕೂದಲಿಗೆ ಅಪ್ಲೈ ಮಾಡಿದರೆ ಹೆಂಗೆ ರಿಸಲ್ಟ್ ಬರ್ತದೆ ಅಂತ ಎಲ್ಲ ನಾನು ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿರಿ, ಯಾಕಂದರೆ ಈ ಹೇರ್ ಮಾಸ್ಕ್ ತುಂಬಾ ಯೂಸ್ಫುಲ್ ಅದ ನಮ್ಮ ಹೇರ್ಸಿಗೆ. ಈ ಹೇರ್ ಮಾಸ್ಕಿನ ಮೇನ್ ಪರ್ಪಸ್ ಏನಂದ್ರೆ, ಇದು ನಮ್ಮ ಕೂದಲಿಗೆ ಭಾಳ ಸಾಫ್ಟ್ ಮಾಡ್ತವೆ ಮತ್ತು ಸ್ಮೂತಾಗಿ ಮಾಡ್ತವೆ. ಸೊ ನಮ್ಮ ಕೂದಲು ಸ್ಮೂತ್ ಸಾಫ್ಟ್ ಹೇರ್ಸ್ ಬೇಕಂದವರು ಇದನ್ನು ಟ್ರೈ ಮಾಡ್ಬೋದು. ಆಮೇಲೆ ಇವಾಗ ಕರ್ಲಿ ಹೇರ್ಸ್ ಇದ್ದವರು, ಸೆಮಿ ಕರ್ಲ್ ಇದ್ದವರಿಗೆ ಭಾಳ ಸಿಕ್ಕಿಬಿಡ್ತಿರ್ತಾವೆ ಕೂದಲು. ಸೊ ಮ್ಯಾನೇಜ್ ಆಗೋಲ್ಲ, ಉದುರ್ತವೆ. ಕೂದಲು ಉದುರ್ಬೇಕೆ ಸಮಸ್ಯೆ ಇದ್ದವರು ಅವರೆಲ್ಲ ಈ ಹೇರ್ ಮಾಸ್ಕ್ನ ಟ್ರೈ ಮಾಡ್ಬೋದು. ಈ ಹೇರ್ ಮಾಸ್ಕಿಗೆ ಏನೇನು ಬೇಕಂದ್ರೆ, ನಾನು ಇಲ್ಲಿ ತೋರಿಸ್ತಿರೋ ಹಾಗೆ ಒಂದು ರೈಪ್ ಬನಾನ ಇದ್ದರೆ ಸಾಕು. ಇದು ಮೀಡಿಯಮ್ ಟು ಲಾಂಗ್ ಲೆಂತ್ ಹೇರ್ಸ್ ಇದ್ದವರಿಗೂ ಸಾಕಾಗ್ತದೆ, ಒಂದು ರೈಪ್ ಬನಾನ. ಓಕೆ, ಸೊ ಆ ಬನಾನ ನಾನು ಚಿಕ್ಕದಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ಬನಾನಲ್ಲಿ ನಮ್ಮ ಕೂದಲಿಗೆ ಸಾಫ್ಟ್ ಮತ್ತು ಸ್ಮೂತ್ ಮಾಡೋ ಅಂಥ ಪ್ರಾಪರ್ಟೀಸ್ ಇರ್ತವೆ. ಆಮೇಲೆ ಬನಾನಾಗ ಸಿಲಿಕಾ ಅನ್ನೋ ಒಂದು ಮಿನರಲ್ ಇರ್ತದೆ, ಅದು ಕೊಲಾಜನ್ ಪ್ರೊಡ್ಯೂಸ್ ಮಾಡ್ತದೆ. ಆ ಕೊಲಾಜನ್ ನಮ್ಮ ಹೇರ್ ಚೆನ್ನಾಗಿ ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಹೇರ್ ಭಾಳ ಉದುರಾಕತ್ತಿದ್ವು ಅಂತಂದ್ರೆ ಮತ್ತು ಹೊಸ ಕೂದಲು ಬೆಳೆಯೋಕ್ಕೆ ಇದು ಬನಾನ ಹೆಲ್ಪ್ ಮಾಡ್ತದೆ. ಓಕೆ, ಸೊ ಕಟ್ ಮಾಡ್ಕೊಂಡಿರೋ ಬನಾನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಲತ್ತೀನಿ. ಇವಾಗ ಮಿಕ್ಸಿ ಜಾರ್ಗೆ ಬನಾನ ಹಾಕಿದ್ದೀನಿ. ಬನಾನ ಜೊತೆ ಗಟ್ಟಿಯಾದ ಮೊಸರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಗಟ್ಟಿ ಮೊಸರು ಇರಬೇಕು, ತಿಳಿ ಮೊಸರು ತೊಗೋಬೇಡ್ರಿ. ಗಟ್ಟಿ ಮೊಸರು ಒಂದು 3-4 ಸ್ಪೂನ್ ತೊಗೊಂಡ್ರೆ ಸಾಕು. ಇದು ನಿಮ್ಮ ಕೂದಲಿಗೆ ಅನುಗುಣವಾಗಿ ತೊಗೋಬಹುದು, 3 ಅಂದರೆ 3 ಸ್ಪೂನ್ ತೊಗೋಬೇಕಂತೇನಿಲ್ಲ. ಓಕೆ, ಆದರೆ ಮೊಸರು ಗಟ್ಟಿಯಾಗಿರಲಿ, ಸೊ ದ್ಯಾಟ್ ನೀವು ಇದು ಮಾಸ್ಕ್ ಕೂದಲಿಗೆ ಅಪ್ಲೈ ಮಾಡಿದಾಗ ಸೋರಬಾರ್ದಲ್ಲ, ಪೂರ ತಿಳಿ ಆಯ್ತಂದ್ರೆ ಸೋರಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ಗಟ್ಟಿ ಮೊಸರೇ ತೊಗೋಬೇಕು. ಈ ಮೊಸರು ನಮ್ಮ ಕೂದಲ್ ಬುಡನ ತುಂಬ ಕ್ಲೀನ್ ಮಾಡ್ತದೆ, ಡ್ಯಾಂಡ್ರಫ್ ಎಲ್ಲ ತೆಗಿಯೋಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ಈಗ ನೆಕ್ಸ್ಟ್ ನೋಡಿರಿ, ಜೇನುತುಪ್ಪ ತೊಗೊಳಕತ್ತೀನಿ. ಜೇನುತುಪ್ಪ 1 ಸ್ಪೂನ್ ತೊಗೊಂಡ್ರೆ ಸಾಕು. ಸೊ ಈ ಜೇನುತುಪ್ಪ ಕೂಡ ನಮ್ಮ ಕೂದಲು ಶೈನ್ ಬರೋಕ್ಕೆ, ಆಮೇಲೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರ್ತವೆ. ಸೊ ಅದರಿಂದ ನಮ್ಮ ಕೂದಲಿಗೆ ಸ್ಟ್ರೆಂತ್ ಕೊಡ್ತದದು. ಆಮೇಲೆ ಒಂದು ಬುಡ ಎಲ್ಲ ಕ್ಲೀನ್, ಪೂರ ಡೀಪ್ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಹಾಗಾಗಿ ಆಮೇಲೆ ಹನಿ ನಮ್ಮ ಕೂದಲು ಸಾಫ್ಟ್ ಮಾಡೋಕ್ಕೂ ಹೆಲ್ಪ್ ಮಾಡ್ತದೆ. ಅದ್ರ ಜೊತೆಗೆ ನೀವು ನೋಡ್ತಿರೋ ಹಾಗೆ ಕೊಬ್ಬರಿ ಎಣ್ಣೆ ತೊಗೊಳತ್ತೀನಿ. ನಾನಿಲ್ಲಿ ಪ್ಯಾರಾಶೂಟ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ನೀವು ಯಾವುದು ಯೂಸ್ ಮಾಡ್ತೀರಿ ಮಾಮೂಲಾಗಿ ಆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು, ಅಥವಾ ಆಲಿವ್ ಆಯಿಲ್ ಇದ್ದರೆ ತುಂಬಾ ಒಳ್ಳೆಯದು. ಯೂಶ್ವಲಿ ಕೂದಲಿಗೆ ಹಚ್ಕೋಬೇಕಾದ್ರೆ ಎಷ್ಟು ಆಯಿಲ್ ಹಾಕೋತೀರಿ ಅಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕು. ಸೊ ಅದಿಷ್ಟು ಮಿಶ್ರಣನ ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಈ ಥರ ರುಬ್ಕೊಂಡಿದ್ದೀನಿ. ನೀವು ನೋಡ್ಬೋದು ಸ್ವಲ್ಪ ಕ್ರೀಮಿ ಆಗಿರಬೇಕು ಟೆಕ್ಸ್ಚರ್. ಓಕೆ, ಪೂರ್ತಿ ತಿಳಿ ಆಗಬಾರ್ದು, ತಿಳಿ ಆದರೆ ಅಪ್ಲೈ ಮಾಡೋಕ್ಕಾಗಲ್ಲ ಕೂದಲ ಮೇಲೆ. ಸೊ ಹಾಗಾಗಿ ಈ ಥರ ಸ್ವಲ್ಪ ಪೂರ್ತಿ ಗಟ್ಟಿನೂ ಆಗಬಾರ್ದು, ಪೂರ್ತಿ ತಿಳಿನೂ ಆಗಬಾರ್ದು, ಇಷ್ಟಿದ್ದರೆ ಸಾಕು. ಓಕೆ, ಸೊ ಈ ಮಿಶ್ರಣನ ನಾವು ಕೂದಲಿಗೆ ಈಗ ಅಪ್ಲೈ ಮಾಡೋದನ್ನ ತೋರಿಸ್ಲತ್ತೀನಿ. ಈಗ ನಾನು ನನ್ನ ಕೂದಲಿಗೆ ಇದು ಅಪ್ಲೈ ಮಾಡಾಕತ್ತೀನಿ. ಓಕೆ, ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎಲ್ಲ ಸಿಕ್ಕೆಲ್ಲ ಬಿಡಿಸ್ಕೋಬೇಕು, ಕೂದಲಲ್ಲಿರೋ ಎಲ್ಲ ಸಿಕ್ಕು ಬಿಡಿಸ್ಕೋಬೇಕು. ಚೆನ್ನಾಗಿ ಪಾಟ್ ಮಾಡ್ಕೊಂಡ್ಬಿಟ್ಟು ಏನೂ ಸಿಕ್ಕಿರಲಾರ್ದಂಗೆ ಕೂದಲೆಲ್ಲ ಬಿಡಿಸ್ಕೊಂಡು ಇಟ್ಕೋರಿ, ಇಟ್ಕೊಂಡು ಅಪ್ಲೈ ಮಾಡ್ಬೋದು. ಕೊಬ್ಬರಿ ಎಣ್ಣೆನೂ ನಮ್ಮ ಕೂದಲಿಗೆ ಒಂದು ಶೈನ್ ಕೊಡೋಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ಅದು ಕೂಡ ನಮ್ಮ ಕೂದಲಿಗೆ ಸಾಫ್ಟ್ ಸ್ಮೂತ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಓವರಾಲ್ ನಾ ಹೇಳ್ದಂಗೆ ಈ ವಿಡಿಯೋದು ಮೇನ್ ಇದು ಈ ಹೇರ್ ಮಾಸ್ಕಿನ ಮೇನ್ ಪರ್ಪಸ್ ಏನಂದ್ರೆ ಕೂದಲಿಗೆ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡ್ತದೆ. ನಿಮ್ಮ ಹೇರ್ ಸ್ಮೂತ್ ಮಾಡ್ಕೋಬೇಕಾಗಿತ್ತು, ಸಾಫ್ಟ್ ಮಾಡ್ಕೋಬೇಕಾಗಿತ್ತಂದ್ರೆ ಈ ಹೇರ್ ಮಾಸ್ಕ್ ಖಂಡಿತವಾಗ್ಲೂ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ. 100% ವರ್ಕ್ ಆಗ್ತದೆ. ಸೊ ಇವಾಗ ನಾನು ಎಲ್ಲ ಸಿಕ್ಕೆಲ್ಲ ಬಿಡಿಸ್ಕೊಂಡು ಈಗ ಅಪ್ಲೈ ಮಾಡ್ತಿದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹೇರ್ ಸ್ಟ್ರ್ಯಾಂಡ್ಸ್ ತೊಗೊಂಡ್ಬಿಟ್ಟು ಟಾಪ್ ಟು ಟಿಪ್ ಆಫ್ ದ ಹೇರ್ ತನ ನೀಟಾಗಿ ಅಪ್ಲೈ ಮಾಡಬೇಕು. ಪೂರ್ತಿ ಟಿಪ್ ತನ ಚೆನ್ನಾಗಿ ಅಪ್ಲೈ ಮಾಡಬೇಕು, ಇಲ್ಲಾಂದ್ರೆ ಕೆಳಗಿನ ಕೂದಲಿಗೆ ಹತ್ತೋದೇ ಇಲ್ಲ, ಅವು ಸ್ಮೂತ್ ಆಗಂಗೇ ಇಲ್ಲ, ರಫ್ ಆಗೇ ಉಳ್ಕೊಂಡು ಬಿಡ್ತಾವೆ. ಸೊ ಹಾಗಾಗಿ ಕೂದಲು ಬುಡ ಹಿಡ್ಕೊಂಡು ಕೆಳಗೆ
ಪೂರ್ತಿ ಟಿಪ್ತನ್ನು ನೀಟಾಗಿ ಅಪ್ಲೈ ಮಾಡಬೇಕು. ಓಕೆ, ಆಮೇಲೆ ಇವಾಗ ಜಾಸ್ತಿ ಡ್ಯಾಂಡ್ರಫ್ ಸಮಸ್ಯೆ ಇದ್ದವ್ರು ಕೂಡ ಇದೋ ಹೇರ್ ಮಾಸ್ಕ್ ಟ್ರೈ ಮಾಡ್ಬೋದು. ಬಿಕಾಸ್ ಇದ್ರಾಗ ಮೊಸರು ಹಾಕಿರ್ತೀನಿ, ಮೊಸರಿಂದ ಮೇನ್ ಫಂಕ್ಷನ್ನೇ ಅದು. ಏನಂದ್ರೆ ನಮ್ಮ ತಲೆಬುಡ ಎಲ್ಲ ಕ್ಲೀನ್ ಮಾಡ್ತದೆ, ಆಮೇಲೆ ಹೇರಿಗೆ ಕೂದಲಿಗೆ ಭಾಳ ಸಾಫ್ಟ್ ಸ್ಮೂತ್ನೂ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಹಾಗಾಗಿ ಡ್ಯಾಂಡ್ರಫ್ ಸಮಸ್ಯೆ ಇದ್ದವ್ರು ಈ ಹೇರ್ ಮಾಸ್ಕ್ ಟ್ರೈ ಮಾಡ್ಬೋದು. ಭಾಳ ಸಿಂಪಲ್ ಅದ ಇದು, ಮನೆಯಲ್ಲೇ ಕೂತು ಮಾಡ್ಬೋದು. ಜಸ್ಟ್ ನಿಂದು ಒಂದು ಹಾಫ್ ಆನ್ ಅವರ್ ಅಷ್ಟೇ ಟೈಮ್ ತೊಗೋತದೆ, ಅದಕ್ಕಿಂತ ಜಾಸ್ತಿ ತೊಗೊಳಲ್ಲ. ಇವಾಗ ನಾವು ಪಾರ್ಲರ್ ಹೋಗಿ ಸಾಫ್ಟ್ ಸ್ಮೂತ್ ಹೇರ್ಸ್ ಮಾಡ್ಕೋಬೋದು, ಬಟ್ ಅದಕ್ಕೆ ತುಂಬ ರೊಕ್ಕ ಖರ್ಚಾಗ್ತದೆ. ಅದ್ರಾಗೂ ಮತ್ತದು ಬರೋದು ಒಂದು 3-4 months ಅಷ್ಟೇ. ಸ್ಮೂತ್ನಿಂಗ್ ಮಾಡ್ಕೊಂಡು ಬಂದರೂ ಅಷ್ಟೇ ದಿನ ವರ್ಕ್ ಆಗ್ತದೆ, ಮತ್ತು ಅದಾದಮೇಲೆ ಮತ್ತೆ ಸ್ಮೂತ್ನಿಂಗ್ ಮಾಡೋಕೆ ಹೋಗಬೇಕು. ಸೊ ಇದು ಸಿಂಪಲ್ಲಾಗಿ ಮನೇಲಿ ಟ್ರೈ ಮಾಡೋರು ಮಾಡ್ಬೋದು. ನಂದು ಫುಲ್ ಈಗ ಅಪ್ಲೈ ಮಾಡೋದು ಮುಗೀತು, ನೀವು ನೋಡ್ಬೋದು. ಈಗ ನೀಟಾಗಿ ಒಂದು ಬನ್ ಹಾಕ್ಕೊಳಕತ್ತೀನಿ. ಸ್ವಲ್ಪ ಇದು ಕರ್ಲಿ ಹೇರ್ಸ್ ಇದ್ದವರು, ಸೆಮಿಕರ್ಲ್ ಇದ್ದವರಿಗೆ ಸ್ವಲ್ಪ ಹೇರ್ ಸ್ಟ್ರೇಟ್ ಮಾಡೋಕ್ಕೂ ಹೆಲ್ಪ್ ಮಾಡ್ತದೆ. ಒಂದೇ ಸಲಕ್ಕೇನು ಸ್ಟ್ರೇಟ್ ಆಗೋಲ್ಲ, ಕಂಟಿನ್ಯೂಸ್ ಆಗಿ ನೀವು ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೇಟ್ ಆಗ್ಬೋದು. ಓಕೆ, ಈ ರೀತಿ ಒಂದು ಬನ್ ಹಾಕ್ಕೊಂಡು ಬಿಟ್ಬಿಡಿ, ಒಂದು ಹಾಫ್ ಆನ್ ಅವರ್ ಬಿಟ್ಬಿಡ್ಬೇಕು. ಓಕೆ, ಹಾಫ್ ಆನ್ ಅವರ್ ಆದಮೇಲೆ ನೀಟಾಗಿ ಹೇರ್ ವಾಶ್ ಮಾಡಬೇಕು. ಈಗ ನಾನು ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಚೆನ್ನಾಗಿ ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಹೇರ್ಸ್ ಎಷ್ಟು ಬೌನ್ಸಿಯಾಗಿ ಕಾಣಕತ್ತಾವ, ಅಷ್ಟೇ ಸ್ಮೂತ್ ಆಗ್ಯಾವ ಹೇರ್ಸ್. ಎಲ್ಲಿ ಮುಟ್ಟಿದ್ರು ಸ್ಮೂತ್ ಸ್ಮೂತ್ ಸಾಫ್ಟ್ ಸಾಫ್ಟ್ ಹೇರ್ಸ್ ಅನ್ನಿಸ್ಲತ್ತವ. ಇದು ನಂದೇ ಹೇರ್ಸ್ನ ಅಂತ ನಂಬಕ್ಕಾಗಲ್ಲಾಗ್ಯದ ನನಗೆ. ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗೆ ಈ ಥರ ರಿಸಲ್ಟ್ ಬರ್ತದೆ. ಭಾಳ ಕೂದಲೇ ನಿಮ್ದು ರಫ್ ಆಗಿದ್ವು ಡ್ರೈ ಆಗಿದ್ವು ಅಂದರೆ ಈ ಹೇರ್ ಮಾಸ್ಕ್ ಟ್ರೈ ಮಾಡಿರಿ. ನಂದು ಹಾಗೆ ಇತ್ತು ರಫ್ ಹೇರ್ಸ್. ಈ ಹೇರ್ ಮಾಸ್ಕ್ ಅಪ್ಲೈ ಮಾಡೋದ್ರಿಂದ ಭಾಳ ಸ್ಮೂತು ಸಾಫ್ಟಾಗಿ ಕೊಡ್ತು, ಮ್ಯಾನೇಜ್ ಮಾಡ್ಬೋದು ನೀವು ಹೇರ್ಸ್ ಅಷ್ಟು ಚಂದ ಆಗ್ತವ. ಸೊ ಈ ಇದು ಮಾಡಿದ್ಮೇಲೆ ಒಂದು 3-4 ದಿನ ಇದೇ ಥರ ಸಾಫ್ಟಾಗಿರ್ತವೆ ಹೇರ್ಸ್. ಸೊ ವಾರಕ್ಕೊಂದ್ಸಲ ಈ ಹೇರ್ ಮಾಸ್ಕ್ ನೀವು ಅಪ್ಲೈ ಮಾಡ್ಬೋದು, ಭಾಳ ಚಲೋ ರಿಸಲ್ಟ್ ಬರ್ತದೆ. ನೀವು ಕೂಡ ಇದು ಟ್ರೈ ಮಾಡಿ ನೋಡಿರಿ, ಕಮೆಂಟ್ ಸೆಕ್ಷನ್ನಾಗ ನಂಗೆ ಹೇಳ್ರಿ ಹೆಂಗೆ ಅನ್ನಿಸ್ತು ಅಂತ. ಹಾಗೆ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿರಿ, ಮತ್ತು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.